ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಮೂರು ಟೀ ಸ್ಪೂನು ದೇಸಿ ಗೀ ಅಂದರೆ ತುಪ್ಪನ ಪ್ಯಾನ್ಗೆ ಹಾಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಡಿ ಒಂದಿಂಚು ಜಿಂಜರ್ ಪೀಸಸ್ ಜಿಂಜರು ಪೀಸಸ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಮೆಲ್ಟ್ ಆಗೋ ತನಕ ಅಂದರೆ ಸ್ವಲ್ಪ ಮೆದು ಆಗೋ ತನಕ ಅದನ್ನ ಫ್ರೈ ಮಾಡಿಕೊಡಿ ಹಾಗೆ ಎಂಟು ಗಾರ್ಲಿಕ್ ಪಾಟ್ಸ್ ಅಂದರೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದನ್ನು ಅದ್ರ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು 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 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಬಾಡಿದರೆ ಅದು ಈಗ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದನ್ನೂ ಅಷ್ಟೇ ಸ್ವಲ್ಪ ಬಾಡೋ ತನಕ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಅದು ತುಪ್ಪದಲ್ಲಿ ಹಾಗೆ ಅದಕ್ಕೆ ಕೇರಳ ಆನಿಯನ್ಸ್ ಇರುತ್ತಲ್ಲ ಶಾಲಾಟ್ ಅಂತಾರೆ ಅದು ಹನ್ನೆರಡರಿಂದ ಹದಿನೈದು ಹಾಕೊಂಡು ಅದನ್ನು ಸುಲಿದಿದ್ದನ್ನು ಅದನ್ನು ಹಾಕ್ಕೊಂಡು ಅದನ್ನು ನೋಡಿ ಅದು ಇವಾಗ ಕಲರ್ ಚೇಂಜ್ ಆಯ್ತು ಹೌದಾ ಅಷ್ಟು ಮಾಡ್ಕೊಳ್ಳಿ ಅಷ್ಟಾಗೋ ತನಕ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಂಟು ಸಮೇತ ಹಾಕಿದರೆ ಒಳ್ಳೇದು ಯಾಕಂದರೆ ಪರಿಮಳಯುಕ್ತ ತುಂಬ ಚೆನ್ನಾಗಾಗುತ್ತೆ ಆಯಿತಲ್ಲ ಈಗ ಅದು ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನ ಗ್ರೈಂಡ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಈಗ ಹಾಂ ಮುಷ್ರಾಗ ಮುಚ್ಚಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಕೊಕ್ನಟ್ಗೆ ಗೀಕೆಂಟ್ ಏನಿಲ್ಲ ಈಗ ಎರಡು ಟೇಬಲ್ ಸ್ಪೂನು ತುಪ್ಪನ ಕುಕ್ಕರ್ಗೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಕ್ಯಾಶ್ಯೂಸ್ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಈಗ ಅದಕ್ಕೆ ಒಂದೊಂದೇ ಮಸಾಲೆ ಹಾಕೋಣ ಒಂದು ಸಿನಮನ್ ತುಂಡು ಹಾಕಿ ಅಂದರೆ ಚಕ್ಕೆ ಚಕ್ಕೆ ಪೀಸ್ ಒಂದು ಇಂಚುದು ಎರಡು ಪೀಸ್ ಮಾಡಿ ಹಾಕಿದ್ದೀನಿ ಎರಡು ಮೂರು ಪೀಸು ಹಾಗೆ ಸ್ವಲ್ಪ ಸ್ಟೋನ್ ಮಸಾಲ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಒಂದು ಜಪತ್ರೆ ಹಾಕ್ಕೊಳ್ಳಿ ಮೇಸಂದರೆ ಜಪಾತ್ರೆ ಹ್ಞೂ ಅದು ಹಾಕ್ಕೊಳ್ಳಿ ಆಮೇಲೆ ಹಾಗೆ ಒಂದೇ ಒಂದು ಸ್ಟಾರ್ ಮಸಾಲ ಹಾಕ್ಕೊಳ್ಳಿ ಫುಲ್ಲು ಎಲ್ಲನೂ ಒಟ್ಟಿಗೆ ಪರಿಮಳಯುಕ್ತ ಆಗೋ ತನಕ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪು ಕೇರಳ ಆನಿಯನ್ ಇತ್ತಿರುತ್ತಲ್ಲ ಅದು ಚಾಪ್ ಮಾಡಿರೋದು ಹಾಕ್ಕೊಳ್ಳಿ ಕಟ್ ಮಾಡಿರೋದು ಸಾಲ್ಟ್ ಅಂದರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಡಿಶ್ಗೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಷ್ಟು ತನಕ ನೀವು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಅದಕ್ಕೆ ಇವಾಗ ಟೂ ಥರ್ಡ್ ಕಪ್ಪು ಕಟ್ ಮಾಡಿರುವಂಥ ಟೊಮೆಟೊಸ್ ಹಾಕ್ಕೊಳ್ಳಿ ಟೊಮೆಟೊ ಮಶಿ ಆಗೋ ತನಕ ನೀವು ಅದರಲ್ಲಿ ಎರಡರಿಂದ ಮೂರು ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಆಯಿತು ಅದಕ್ಕೆ ಒನ್ ಥರ್ಡ್ ಟೀ ಸ್ಪೂನು ಅರಶಿನ ಪುಡಿ ಹಾಕಿ ಟೂ ಥರ್ಡ್ ಟೀ ಸ್ಪೂನು ಬ್ಯಾಡಗೆ ಮೆಣಸಿನ ಪುಡಿ ಹಾಕಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕಿ ಕೊತ್ತಂಬರಿ ಪುಡಿ ಹಾಗೆ ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿ ಹಾಕಿ ಅರ್ಧ ಟೀ ಅರ್ಧ ಅರ್ಧದ ಮುಕ್ಕಾಲು ಟೀ ಸ್ಪೂನು ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನು ಎಲ್ಲ ಒಟ್ಟಿಗೆ ಅದರಲ್ಲೇ ಫ್ರೈ ಆಗಿ ಬರೋ ತನಕ ಪರಿಮಳಯುಕ್ತ ಅಂದರೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳಿ ಅದು ಶ ಹಸಿ ವಾಸನೆ ಅಂದರೆ ಅದು ಏನಿಲ್ಲ ಬಿಡಿ ಆದರೆ ಅದು ಇದರಲ್ಲೆಲ್ಲ ಸೇರಿಕೊಂಡು ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಒಂದು ಒನ್ ಮಿನಿಟ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಂಟರಿಂದ ಹತ್ತು ಹತ್ತು ಮಶ್ರೂಮ್ಸ್ ಚಾಪ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆಲ್ಲ ಮಸಾಲ ಕೋಟ್ ಆಗಲಿ ಅಷ್ಟೊತ್ತು ತನಕ ಒಂದು ಒನ್ ಮಿನಿಟ್ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಾಡಿ ಇದನ್ನೆಲ್ಲ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಅದಕ್ಕೆ ಬಾಸುಮತಿ ರೈ ಅಕ್ಕಿ ತೊಳೆದು ಡ್ರೈನ್ ಮಾಡಿ ಇಟ್ಟಿದ್ದೀನಿ ಈಗ ಅದು ಡ್ರೈ ಆಗಿದೆ ಇಟ್ಸ್ ವೆರಿ ಗುಡ್ ಅದನ್ನು ಹಾಕ್ಕೊಳ್ಳಿ ಅದಕ್ಕೊಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಒಂದು ಸ್ಟೀರ್ ಒಂದು ಸ್ಟೀರ್ ಕೊಡಿ ಚೆನ್ನಾಗಿ ಮಿಕ್ಸಿ ಬೌಲ್ ತೊಳೆದಿದ್ದ ನೀರನ್ನೇ ಹಾಕಿದ್ದೀನಿ ನಾನು ಇದಕ್ಕೆ ಬ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ಈಗ ಒಂದು ಕಪ್ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹಾಕಬೇಕಾಗ್ತದೆ ಈಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅದನ್ನೂ ಹಾಕ್ಕೊಂಬಿಡಿ ಆಯಿತಲ್ಲ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಒಂದು ಹ್ಯಾಂಡ್ಫುಲ್ ಅಷ್ಟು ಒಂದು ಕೈ ಮುಷ್ಟಿಯಷ್ಟು ಸ್ವಲ್ಪ ಗೊಳಗಿನ ಮುಷ್ಟಿಯಷ್ಟು ಪುದೀನ ಹಾಕೊಳ್ಳಿ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಡಿಶ್ ಕುಕ್ ಹಾಕೋ ತಂಗೆ ಕುಕ್ ಆಗೋ ತನಕ ಕುಕ್ ಮಾಡಿ ಈಗ ನೋಡಿ ಲಿಡ್ ಓಪನ್ ಮಾಡಿ ನೋಡಿ ಆಹ್ ಎಷ್ಟು ಫಸ್ಟ್ ಆಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡ್ತಾ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೌದಾ ಹಾಂ ಈಗ ನಿಮಗೆ ಯಮ್ಮಿ ಮೆಶ್ರೂಮ್ ಬಿರಿಯಾನಿ ರೆಡಿ ಆಯಿತು ನೀವು ಇದನ್ನು ಯಾವ ಡಿಶ್ ಜೊತೆ ಬೇಕಾದರೂ ಎಂಜಾಯ್ ಮಾಡ್ಬೋದು ಆಲ್ ಮಟರ್ ಪನ್ನೀರ್ ಅದ್ರ ಜೊತೆ ಎಲ್ಲ ನಾನು ಸಲಾಡ್ ಜೊತೆ ಇಟ್ಟಿದ್ದೀನಿ ಹಾಂ ಕೆಲವು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಡ್ಡಿಯ ಲಿಂಕ್ಗಳನ್ನು ಚೆಕ್ ಮಾಡಿ ಹಾಂ ಬಾಯ್